ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಮೂಡಿಸುತ್ತಾ ಇರುವಂತ ಸುದ್ದಿ ಡಿಕೆ ಶಿವಕುಮಾರ್ ವಿರುದ್ಧದ ಅಕ್ರಮ ಆಸ್ತಿಗಳಿಕೆ ಪ್ರಕರಣ ಏನಿದೆ ಡಿಕೆಶಿ ವಿರುದ್ಧ ಸಿಬಿಐ ತನಿಖೆಯನ್ನ ಹಿಂಪಡೆಯೋದಕ್ಕೆ ಈಗ ರಾಜ್ಯ ಸರ್ಕಾರ ನಿರ್ಧರಿಸಿದೆ ನಿನ್ನೆ ನಡೆದಂತ ಸಂಪುಟ ಸಭೆಯಲ್ಲಿ ಗೃಹ ಇಲಾಖೆಯ ಪ್ರಸ್ತಾವನೆಗೆ ಒಪ್ಪಿಗೆ ಸಿಕ್ಕಿದೆ ಹಾಗಿದ್ರೆ ಸರ್ಕಾರದ ಈ ನಿರ್ಧಾರದಿಂದ ಡಿಕೆಶಿಗೆ ರಿಲೀಫ್ ಸಿಗುತ್ತಾ ಈ ಹಿಂದೆ ಬಿಜೆಪಿ ಸರ್ಕಾರ ಶಿಫಾರಸು ಮಾಡಿದಂತ ಪ್ರಕರಣ ಅದು ಈಗ ಸಿಬಿಐ ತನಿಖೆಗೆ ವಹಿಸಿರುವಂತ ಆದೇಶವನ್ನ ಹಿಂಪಡೆಯುವ ಪ್ರಸ್ತಾವನೆ ಈ ಹಿಂದಿನ ಬಿಜೆಪಿ ಸರ್ಕಾರ ಶಿಫಾರಸು ಮಾಡಿದಂತ ಆದೇಶವನ್ನ ಹಿಂಪಡೆಯಲಾಗ್ತಾ ಇದೆ ಪ್ರಕರಣವನ್ನ ಹಿಂಪಡೆದು ರಾಜ್ಯದಲ್ಲೇ ತನಿಖೆ ನಡೆಸೋದಕ್ಕೆ ಅಸ್ತು ಪೊಲೀಸ್ ಇಲಾಖೆ ಅಥವಾ ಲೋಕಾಯುಕ್ತದಿಂದ ತನಿಖೆ ಎಜೆ ಶಶಿಕಿರಣ್ ಶೆಟ್ಟಿ ಕೊಟ್ಟಂತ ಅಭಿಪ್ರಾಯವನ್ನ ಆಧರಿಸಿ ಈ ಪ್ರಸ್ತಾವ 2018 ರಲ್ಲಿ ಡಿಕೆಶಿ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿತ್ತು ಸಿಬಿಐ 2019 ರಲ್ಲಿ ಆ ಪ್ರಕರಣವನ್ನ ಸಿಬಿಐ ಗೆ ನೀಡೋದಕ್ಕೆ ಅಂದಿನ ಸಿಎಂ ಬಿಎಸ್ವೈ ಒಪ್ಪಿದ್ರು ಆದರೆ ಬಿಎಸ್ವೈ ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಡಿಕೆಶಿ ಏಪ್ರಿಲ್ 2023 ರಲ್ಲಿ ಆಗ ರಾಜಕೀಯ ಪ್ರೇರಿತ ಆಗಿರಲಿಲ್ಲ ನಾವು ಮಾಡಿರೋದು ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿ ನಮ್ಮ ಅವತ್ತಿನ ಅಡ್ವೊಕೇಟ್ ಜನರಲ್ ಹೇಳಿದ್ದಾರೆ ಅವ ಬಿಜೆಪಿ ಸರ್ಕಾರದಲ್ಲಿ ಅಡ್ವೊಕೇಟ್ ಜನರಲ್ ಅವರೇ ಹೇಳಿದ್ದಾರೆ ಅದನ್ನ ಮುಂದುವರೆದು ಈಗ ನಮಗೆ ನಮ್ಮ ಅಡ್ವೊಕೇಟ್ ಜನರಲ್ ಕೂಡ ಅದನ್ನೇ ಹೇಳಿದ್ದಾರೆ ಹಾಗಾಗಿ ನಾವು ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಇತಿಮಿತಿಯಲ್ಲಿ ನಾವು ತೀರ್ಮಾನವನ್ನ ಕ್ಯಾಬಿನೆಟ್ ಮಾಡಿದೆ ಹಾಗಾಗಿ ರಾಜಕೀಯ ಪ್ರೇರಿತ ಅವರು ಮಾಡಿದಾಗ ಒಂದು ನಾವು ಮಾಡಿದಾಗ ಒಂದು ಆಗೋದಿಲ್ಲ ಎಲ್ಲವೂ ಒಂದೇ ರೀತಿಯಲ್ಲಿ ಆಗುತ್ತೆ ಸರ್ ಈಗ 2 ವಾರದೊಳಗೆ ಇತ್ಯರ್ಥ ಮಾಡಿ ಅಂತ ಹೇಳಿ ಒಂದು ಕಡೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದೆ ಇದರ ನಡುವೆ ತನಿಖೆ ಕೂಡ 80% ಮುಗಿದಿದೆ ಎಫ್ಐಆರ್ ರದ್ದು ಕೋರಿ ಅರ್ಜಿ ಹಾಕಿದ ಸಂದರ್ಭದಲ್ಲಿ ಈ ವಾದವನ್ನ ಮಾಡಿದ್ರು ಪ್ರೊಸೀಜರ್ ಲ್ಯಾಪ್ಸ್ ಇದೆ ಅಂತ ಆದರೂ ಕೂಡ ಕೋರ್ಟ್ ಒಪ್ಪಿಕೊಂಡಿರಲಿಲ್ಲ ಇದನ್ನ ಮೀರಿ ಹೆಂಗೆ ವಾಪಸ್ ಗೊತ್ತಿಲ್ಲ ಈ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನಮಗೆ ನಾವು ಕೋರ್ಟ್ಗೆ ಈಗ ಇದನ್ನ ಸಬ್ಮಿಟ್ ಮಾಡ್ತೇವೆ ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಕ್ಯಾಬಿನೆಟ್ ಡಿಸಿಷನ್ ಏನಾಗಿದೆ ಅದನ್ನ ಅವರಿಗೆ ತಿಳಿಸ್ತೇವೆ ಮುಂದೆ ಅವರು ಏನು ಮಾಡುತ್ತಾರೆ ಸಿಬಿಐ ಏನು ಮಾಡುತ್ತೆ ಕೋರ್ಟ್ ಏನು ಮಾಡುತ್ತೆ ಅದು ಕೋರ್ಟ್ ಮತ್ತು ಆ ವ್ಯವಸ್ಥೆಗೆ ಬಿಟ್ಟಂತ ವಿಚಾರ ಹಾಗಾಗಿ ನಾವು ಅದನ್ನ ಈಗ ಪ್ರಿಯೆಂಪ್ಟ್ ಮಾಡೋದಕ್ಕೆ ಆಗೋದಿಲ್ಲ ಸರ್ ಶಾಸಕಾಂಗ ಮತ್ತೆ ನ್ಯಾಯಾಂಗ ನಡುವೆ ಇದು ಒಂದು ರೀತಿ ಗೊಂದಲ ಉಂಟಾಗೋದಿಲ್ಲ ಯಾಕಂದ್ರೆ ಕೋರ್ಟ್ ಅಲ್ಲಿ ತನಿಖೆ ಆಗ್ತಿದೆ ಈ ಸಂದರ್ಭದಲ್ಲಿ ಕ್ಯಾಬಿನೆಟ್ ಬಂದ್ಬಿಟ್ಟು ಮಧ್ಯಸ್ಥಿಕೆ ವಹಿಸ್ಬಿಟ್ಟು ನಾವು ವಾಪಸ್ ತಗೋತೀವಿ ಅನ್ನೋದಾದ್ರೆ ಶಾಸಕಾಂಗ ಮತ್ತೆ ನ್ಯಾಯಾಂಗದ ನಡುವೆ ತಿಕ್ಕಾಟಗಳು ಶುರುವಾಗಲ್ಲ ಅಲ್ಲ ಅದು ಮೊದಲೇ ನಮ್ಗೆ ಗೊತ್ತಿರ್ಬೇಕಲ್ಲ ಮೊದಲೇ ಒಬ್ಬ ಎಂಎಲ್ಎ ಅವರಿಗೆ ನಾವು ಯಾವುದೇ ಒಂದು ಕೇಸ್ನಲ್ಲಿ ಪ್ರಕರಣದಲ್ಲಿ ಅವರಿಗೆ ಕೇಸ್ ಮಾಡಬೇಕಾದ್ರೆ ಸ್ಪೀಕರ್ ಪರ್ಮಿಷನ್ ತಗೋಬೇಕು ಅಂತಕ್ಕಂಥದ್ದು ಒಂದು ನಿಯಮ ಮಾಡಿಟ್ಟಿದ್ದಾರೆ ಅದನ್ನು ನಾನು ಮಾಡಿರೋದಲ್ಲ ಅಥವಾ ಇನ್ಯಾರೋ ಮಾಡಿರೋದಲ್ಲ ಇದು ವ್ಯವಸ್ಥೆಯಲ್ಲಿ ಇದನ್ನು ಮಾಡಿದ್ದಾರೆ ಅದನ್ನು ಮಾಡಬೇಕಾಗಿತ್ತು ಅದನ್ನು ಮಾಡಿದರೆ ಈ ಪ್ರೊಸೀಜರಲ್ ಲ್ಯಾಪ್ಸ್ ಆಗ್ತಾ ಇರಲಿಲ್ಲ ಹಾಗಾಗಿ ನಾವು ಈಗ ಅದನ್ನು ನಾವು ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಅದನ್ನ ಮಾಡಿದ್ದೇವೆ ಬೇರೆ ಏನೇ ಮಾಡಲಿಲ್ಲ ಕೇಸ್ ಮೆರಿಟ್ ಆಫ್ ದಿ ಕೇಸ್ ಹೋಗೇ ಇಲ್ಲ ಅವರು ಡಿಸ್ಪ್ರಪೋರ್ಷನೇಟ್ ಇನ್ಕಮ್ ಇದೆ ಅಥವಾ ಅದು ಯಾಕೆ ಗಳಿಸಿದ್ರು ಅದೆಲ್ಲ ನಮಗೆ ಸಂಬಂಧ ಇಲ್ಲ ನಾವು ಪ್ರೊಸೀಜರ್ ಅಲ್ಲೆಲ್ಲ ಆಗಿರ್ಬೋದು ಆದ್ರೆ ಪ್ರೊಸೀಜರಲ್ ವಿಚಾರ ಬಂದಾಗ ಸರ್ಕಾರಕ್ಕೂ ಜವಾಬ್ದಾರಿ ಇದೆ ಅಲ್ವಾ ಹಾಗಾಗಿ ನಾವು ಅದನ್ನ ಬಗ್ಗೆ ನಾವು ಕ್ರಮ ವಹಿಸಿದ್ದೇವೆ ಅವರ ಮೆರಿಟ್ ಆಫ್ ದಿ ಕೇಸ್ಗೆ ನಾವು ಹೋಗಲೇ ಇಲ್ಲ ಸರ್ ಈಗ ಇಲ್ಲಿ ಇರ್ತಕ್ಕಂಥದ್ದು ನೈತಿಕತೆ ಪ್ರಶ್ನೆ ಬಿಜೆಪಿ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಆರೋಪ ವಿರುದ್ಧ ಹೋರಾಟ ಮಾಡಿ ಬಂದಿದ್ರು ಈಗ ಆರೋಪವಿದ್ದಂಥ ಸಂದರ್ಭದಲ್ಲಿ ರಕ್ಷಣೆಗೆ ಮುಂದಾದ್ರ ಅಂತಕ್ಕಂಥ ಒಂದು ನೈತಿಕತೆ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು ಅವರು ವ್ಯಾಖ್ಯಾನ ಅವ್ರಿಗೆ ಬಿಟ್ಟಿದ್ದು ಭಾರತೀಯ ಜನತಾ ಪಾರ್ಟಿಗೆ ಅಥವಾ ಜನತಾದಳದವರಿಗೆ ಅವ್ರು ಏನು ವ್ಯಾಖ್ಯಾನ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ನಾವು ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕೋ ಅದನ್ನು ಮಾಡಿದ್ದೇವೆ ಪ್ರೊಸೀಜರಲ್ ಲ್ಯಾಪ್ಸನ್ನು ನಾವು ಕೋರ್ಟಿನ ಗಮನಕ್ಕೆ ನೀವು ಮಾಡಿರ್ತಕ್ಕಂಥದ್ದು ಸರಿಯಿಲ್ಲ ಅಂತ ಹೇಳಿ ನಾವು ಅವರಿಗೆ ತಿಳಿಸಿದ್ದೇವೆ ಹಿಂದಿನ ಸರ್ಕಾರ ಮಾಡಿದ್ದು ಡಿಸಿಷನ್ ಸರಿಯಿಲ್ಲ ಅದರಿಂದ ನಾವು ಈಗ ಕರೆಕ್ಟಿವ್ ಮೆಷರ್ಸ್ ತಗೋಬೇಕಲ್ಲ ಯಾರಾದ್ರೂ ಅಕ್ರಮ ಆಸ್ತಿ ಗಳಿಕೆ ಮಾಡೇ ಇಲ್ಲ ಅನ್ನೋದು ನಾವು ನಾನು ಹೇಳಿದ್ನಲ್ಲ ಅದಕ್ಕೆ ನಾವು ಹೋಗೇ ಇಲ್ಲ ನಾವು ಅದ್ರ ಬಗ್ಗೆ ಒಂದೇ ಒಂದು ಶಬ್ದ ಕೂಡ ನಾವು ಮಾತಾಡಿಲ್ಲ ನಾವು ಸ್ಪೀಕರ್ರಿಂದ ಪರ್ಮಿಷನ್ ತಗೋಬೇಕಾಗಿತ್ತು ಅದನ್ನ ಓರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಯಾವ ಕಾರಣಕ್ಕೆ ಓರಲ್ ಇನ್ಸ್ಟ್ರಕ್ಷನ್ ಕೊಟ್ಟರು ಅದನ್ನು ಚೀಫ್ ಸೆಕ್ರೆಟರಿ ಹೆಂಗೆ ಪಾಲನೆ ಮಾಡಿದರು ಚೀಫ್ ಸೆಕ್ರೆಟರಿ ಆದಂಥವರು
ಯಾರೇ ಮುಖ್ಯಮಂತ್ರಿ ಇರಲಿ ಅವರು ಹೇಳಿದಂತ ಸಂದರ್ಭದಲ್ಲಿ ಬರವಣಿಗೆಯಲ್ಲಿ ತಗೋಬಹುದು. ಅದು ಇಂತ ಸೆನ್ಸಿಟಿವ್ ಇಶ್ಯೂಸ್, ಇಂತ ಸಿಬಿಐ ಆಗಬಹುದು, ಹೈಕೋರ್ಟ್ ಕೋರ್ಟ್ಗಳ ವಿಷಯದಲ್ಲಿ ನ್ಯಾಯಾಂಗದ ವಿಷಯಗಳಲ್ಲಿ ಬಂದಂತ ಸಂದರ್ಭದಲ್ಲಿ ಅವರು ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿತ್ತಲ್ವಾ. ಅವರು ಹಿಂದಿನ ಸರ್ಕಾರ ತಪ್ಪು ಮಾಡಿದೆ ಅಂತೇಳಿ ಆ ತಪ್ಪನ್ನೇ ನಾವು ಮುಂದುವರಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತೇಳಿ ನಾವು ಅವರು ಪೆಟಿಷನ್ ಹಾಕ್ಕೊಂಡಿದ್ದಾರೆ. ಈ ಥರ ಪ್ರೊಸೀಜರ್ ಲ್ಯಾಪ್ಸ್ ಇದೆ, ಅದರಿಂದ ಇದನ್ನು ಸರಿ ಮಾಡಬೇಕಾಗತ್ತೆ ಅಂಥೇಳಿ ಅವರು ಪೆಟಿಷನ್ನು ಶಿವಕುಮಾರ್ ಅವರು ಹಾಕ್ಕೊಂಡಿದ್ದಾರೆ. ಅದಕ್ಕೆ ನಾವು ಸ್ಪಂದಿಸಿದ್ದೇವೆ ವಿನಃ ನಮ್ಮ ಇದು ನಾವು ಮೆರಿಟ್ ಆಫ್ ದಿ ಕೇಸಿಗೆ ಹೋಗಿಲ್ಲ. 80% ತನಿಖೆ ಮುಕ್ತಾಯ ಆದಂತ ಸಂದರ್ಭದಲ್ಲಿ ಈಗ ಕೇಸ್ ವಾಪಸ್ ತಗೊಂಡ್ರೆ ಯಾವ ಸಂದೇಶ ಕೊಡುತ್ತೆ? ಅದು ಗೊತ್ತಿಲ್ಲ. ಸಂದೇಶ ಏನಿದ್ರೆ ಕಾನೂನು ಸಂದೇಶ, ಯಾವ ಸಂದೇಶ ಕೊಡುತ್ತೆ ಅಂದ್ರೆ ಕಾನೂನು ಸಂದೇಶ, ಕಾನೂನಲ್ಲಿ ಲ್ಯಾಪ್ಸ್ ಆಗಿದೆ ಸರಿ ಮಾಡಿದ್ದೇವೆ ಅಂತ ಹೇಳಿ ಸಂದೇಶ ಅಷ್ಟೇ, ಅದರಲ್ಲೇನಿಲ್ಲ. ಮೆರಿಟ್ ಆಫ್ ದಿ ಕೇಸ್ ಅದು ಯಾರು ಬೇಕಾದ್ರೂ ಏನಾದರೂ ವ್ಯಾಖ್ಯಾನ ಮಾಡಬಹುದು, ಆದರೆ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಇದೀವಾ ಇಲ್ವಾ ಅಂತ ಪ್ರಶ್ನೆ. ಸರ್, ಈಗ ಈ ಪ್ರಕರಣವನ್ನು ಏನಾದ್ರು ಲೋಕಾಯುಕ್ತ ಅಥವಾ ರಾಜ್ಯ ಪೊಲೀಸರಿಂದ ಏನಾದ್ರು ತನಿಖೆ ಮಾಡಿಸ್ತಾರೆ? ಯಾಕಂತಂದ್ರೆ ಈಗ ಆಲ್ರೆಡಿ ಅಲ್ಲಿ ವಾಪಸ್ ತಗೊಂಡಕ್ಕೆ ಶಿಫಾರಸು ಮಾಡಿದಿರ, ಅದ್ರ ಬದಲಾಗಿ ರಾಜ್ಯ ಸರ್ಕಾರ ಲೋಕಾಯುಕ್ತ ನಾವು ಈಗ ಕೋರ್ಟಿಗೆ ನಾವು ಸಬ್ಮಿಟ್ ಮಾಡ್ತೀವಿ. 2-3 ದಿವಸದಲ್ಲಿ ನಾವು ಸರ್ಕಾರಿ ಆದೇಶ ಹೊರಡಿಸ್ತೀವಿ. ಅದಾದ ಮೇಲೆ ಏನು ಕೋರ್ಟು ಡೈರೆಕ್ಷನ್ಸ್ ಕೊಡುತ್ತೆ ನೋಡೋಣ. ನಮ್ಮ ಡಿಸಿಎಂ ಡಿಕೆ ಶಿವಕುಮಾರ್ ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ವಿರುದ್ಧ ಸಿಬಿಐ ತನಿಖೆಯನ್ನ ಸರ್ಕಾರ ಹಿಂಪಡೆಯೋದಕ್ಕೆ ನಿರ್ಧಾರ ಮಾಡಿದೆ. ಇತ್ತ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಸಿಬಿಐ ಸಿದ್ಧತೆ ಮಾಡ್ತಾ ಇದೆ. ಕ್ಯಾಬಿನೆಟ್ ತೀರ್ಮಾನವನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಸಿಬಿಐ ನಿಂದ ಸಿದ್ಧತೆ. ತನಿಖೆ ಅಂತಿಮಕ್ಕೆ ಬಂದಿದ್ರಿಂದ ಸಿಬಿಐ ಪ್ರಶ್ನಿಸುವಂತಹ ಸಾಧ್ಯತೆ ಇದೆ. ಕ್ಯಾಬಿನೆಟ್ ತೀರ್ಮಾನವನ್ನ ಪ್ರಶ್ನಿಸಿ ಅರ್ಜಿ ಹಾಕುವಂತಹ ಸಾಧ್ಯತೆ. ಈ ಹಿಂದೆ ಸರ್ಕಾರದ ಅನುಮತಿಯನ್ನ ರದ್ದು ಕೋರಿದ್ದ ಅರ್ಜಿ ವಜಾ ಆಗಿತ್ತು. ಕಾನೂನು ಬದ್ಧವಾಗಿದೆ ಎಂದು ಹೇಳಿದ್ದ ಹೈಕೋರ್ಟ್, ಕ್ಯಾಬಿನೆಟ್ ತೀರ್ಮಾನ ಹೈಕೋರ್ಟ್ನಲ್ಲಿ ವಜಾ ಆದ್ರೆ ಸಂಕಷ್ಟ. ಈಗ ಹೈಕೋರ್ಟ್ ಮೊರೆ ಹೋಗುವುದಕ್ಕೆ ಸಿಬಿಐ ಸಹ ಸಿದ್ಧತೆಯನ್ನ ಮಾಡ್ತಾ ಇದೆ. ತನಿಖೆ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಈ ಸಂದರ್ಭದಲ್ಲಿ ಹಿಂಪಡೆಯೋದು ಎಷ್ಟು ಮಟ್ಟಿಗೆ ಸಾಧ್ಯ ಅಂತ ಈಗ ಪ್ರಶ್ನೆ ಮಾಡಲಿದೆ ಸಿಬಿಐ. ತನಿಖೆ ಮುಗಿಯುವ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇಂತಹದೊಂದು ಹೆಜ್ಜೆಯನ್ನ ಸರ್ಕಾರ ಇಟ್ಟಿರುವಂತದ್ದು, ಹಾಗಾಗಿ ಕ್ಯಾಬಿನೆಟ್ ತೀರ್ಮಾನವನ್ನ ಪ್ರಶ್ನಿಸಿ ಸಿಬಿಐ ಹೈಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ ಇದೆ. ಹಾಗೇನಾದ್ರೂ ಆದ್ರೆ ಹೈಕೋರ್ಟ್ ನಲ್ಲಿ ಕ್ಯಾಬಿನೆಟ್ ತೀರ್ಮಾನ ವಜಾ ಆದ್ರೆ ಆಗ ಡಿಕೆಶಿಗೆ ಸಂಕಷ್ಟ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.